ಫ್ರೆಂಡ್ಸ್, ಸ್ಯಾಂಡಲ್ ಫ್ಲವರ್ ಚಾನಲ್ಗೆ ಸ್ವಾಗತ. ನಾನು ಅಮೆಝಾನಿಂದ ವೆಸ್ಟರ್ನ್ ಡಿಜಿಟಲ್ 240 GB SSD ಆರ್ಡ್ರ್ ಮಾಡಿದ್ದೆ. ನೋಡ್ಬೋದು ನೀವು, ಇದು 2.5 inches, 3 ವರ್ಷ ವಾರಂಟಿ ಇರುತ್ತೆ, ಮತ್ತು 545 MB/s ಡೇಟಾ ಟ್ರಾನ್ಸ್ಫರ್ ಆಗುತ್ತೆ, ಅಪ್ ಟು 545 ಅಂತ ಬರೆದಿದ್ದಾರೆ ಇಲ್ಲಿ. ಸೊ ಹಿಂದೆಗಡೆ ನೋಡಿದಾಗ ಇದು ಕಂಟ್ರಿ ಆಫ್ ಒರಿಜಿನ್ ಬಂದು ಮಲೇಷ್ಯಾ, January 2023. ಬಟ್ ದುಡ್ಡು ನೋಡಿದ್ರೆ, ರೇಟ್ ನೋಡಿದ್ರೆ ನೀವು, MRP 4,300 ಇದೆ. ಅಮೆಝಾನಲ್ಲಿ ನನಗೆ 1,299 ರೂಪಾಯಿಗೆ ಸಿಕ್ತು. ಸೊ SSD ತುಂಬ ಒಳ್ಳೆಯದು. ನೀವೇನಾದ್ರು ಹಳೆ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಯೂಸ್ ಮಾಡ್ತಾಯಿದ್ರೆ SSD ಅಪ್ಗ್ರೇಡ್ ಮಾಡೋದು ತುಂಬ ಒಳ್ಳೆಯದು. ಮತ್ತು ಇದು Windows 10 ಮೇಲ್ಪಟ್ಟು ವರ್ಕ್ ಆಗುತ್ತೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. 3 ವರ್ಷ ಲಿಮಿಟೆಡ್ ವಾರಂಟಿ ಇರುತ್ತೆ. ದ ವೆಸ್ಟರ್ನ್ ಡಿಜಿಟಲ್ ಡ್ಯಾಶ್ಬೋರ್ಡ್ ಸಾಫ್ಟ್ವೇರ್ ಅಪ್ಗ್ರೇಡ್ ಮಾಡ್ಕೊಂಡ್ರೆ ನಿಮಗೆ ಫರ್ಮ್ ವೇರ್ ಅಪ್ಡೇಟ್ ಕೂಡ ಸಿಗುತ್ತೆ, ಮತ್ತು ಇದು ಫಾಸ್ಟಾಗೂ ಇರುತ್ತೆ, ಯಾವಾಗಲೂ ಅಪ್ಡೇಟ್ ಆಗಿರುತ್ತೆ. ಬನ್ನಿ ಇದನ್ನ ಅನ್ಬಾಕ್ಸ್ ಮಾಡೋಣ. SSD ಯೂಸ್ ಮಾಡೋದ್ರಿಂದ ನಿಮ್ಮ OS ಬೇಗ ಬೂಟ್ ಆಗುತ್ತೆ. ನೀವು ಸಿಸ್ಟಮ್ನ ಲ್ಯಾಪ್ಟಾಪ್ ಆಗಿರಲಿ ಡೆಸ್ಕ್ಟಾಪ್ ಆಗಿರಲಿ 20 ಸೆಕೆಂಡಿಂದ 30 ಸೆಕೆಂಡ್ ಒಳಗಡೆ ಎಲ್ಲ ಅಪ್ಲಿಕೇಶನ್ಸ್ ಓಪನ್ ಮಾಡ್ಬೋದು. ಅಷ್ಟು ಫಾಸ್ಟಾಗಿ ವರ್ಕ್ ಆಗುತ್ತೆ. ಡೇಟಾ ಟ್ರಾನ್ಸ್ಫರ್ ಅಂತೂ ಇನ್ನೂ ಫಾಸ್ಟಾಗಿರುತ್ತೆ, ಇಂಟರ್ನೆಟ್ ಕೂಡ ಫಾಸ್ಟಾಗಿರುತ್ತೆ. ವರ್ಕ್ ಫ್ರಮ್ ಹೋಮ್ ಮಾಡೋರ್ಗಂತೂ ತುಂಬ ಅಡ್ವಾಂಟೇಜ್. ಇಷ್ಟೇ ಇರೋದು ನೋಡಿ, SSD ಹಳೆಯದಕ್ಕೆ ಹಾರ್ಡ್ ಡ್ರೈವ್ ಕಂಪೇರ್ ಮಾಡಿದ್ರೆ ತುಂಬ ಲೈಟ್ ವೈಟ್. ಇದರ ವೆಯ್ಟ್ ಬಂದು ಬರೀ 30 gram ಇರುತ್ತೆ. ಮತ್ತು ಇದು ಮೇಡ್ ಇನ್ ಮಲೇಷ್ಯಾ ಆಗಿದೆ, ಡಬ್ಲಿನ್ ಐರ್ಲೆಂಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಯುನೈಟೆಡ್ ಕಿಂಗ್ಡಮ್ ಪ್ರಾಡಕ್ಟ್. ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ನೀವಿಲ್ಲಿ ಮ್ಯಾನ್ಯುಲ್ ಬುಕ್ ಕೂಡ ನೋಡ್ಬೋದು. ಬನ್ನಿ, ಬಾಕ್ಸ್ ಒಳಗಡೆ ಬೇರೆ ಏನಿದೆ ನೋಡ್ತಾ ಇದ್ದೀವಿ. ಬೇರೆ ಏನೂ ಇಲ್ಲ ಬಾಕ್ಸ್ ಒಳಗಡೆ. ಅಟ್ಲೀಸ್ಟ್ 2 ಸ್ಕ್ರೂ ಕೊಡ್ಬೋದಿತ್ತು. ಇವಾಗ ನಾನು ಆ್ಯಕ್ಚುಲಿ ಡೆಸ್ಕ್ಟಾಪಲ್ಲಿ ಆಲ್ರೆಡಿ ಯೂಸ್ ಲ್ಯಾಪ್ಟಾಪಲ್ಲಿ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ. ನೀವು ಡೆಸ್ಕ್ಟಾಪ್ಗೆ ಇದನ್ನು ಹಾಕಬೇಕಂದ್ರೆ ಸ್ಕ್ರೂ ಬೇಕೇ ಬೇಕು, ಸ್ಕ್ರೂ ಕೊಟ್ಟಿಲ್ಲ. ಸೊ ಹಳೇದು ಯಾವುದಾದ್ರು ಹಾರ್ಡ್ ಡ್ರೈವ್ದು ಸ್ಕ್ರೂ ತೊಗೊಂಡು ಹಾಕಬೇಕು, ಫಿಕ್ಸ್ ಮಾಡಬೇಕಷ್ಟೇ. ಇದು ಯಾರು ಬೇಕಾದರೂ ಇನ್ಸ್ಟಾಲ್ ಮಾಡ್ಕೋಬೋದು. ಸಟಾ ಕೇಬಲ್, ಪವರ್ ಕೇಬಲ್ಲು ಮತ್ತು ಡೇಟಾ ಟ್ರಾನ್ಸ್ಫರ್ ಕೇಬಲ್ ಎರಡು ಫಿಕ್ಸ್ ಮಾಡಿದ್ರೆ ಇಮಿಡಿಯೇಟಾಗಿ ಬೂಟ್ ಮಾಡ್ಕೊತ ಸ್ಟಾರ್ಟ್ ಮಾಡ್ಬೋದು. ತುಂಬಾ ಲೈಟ್ ವೈಟ್ ಇದೆ. ಯಾವುದೋ QR ಕೋಡ್ ಏನೋ ಕೊಟ್ಟಿದ್ದಾರೆ, ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಇದರದ್ದು ಡಿಸ್ಕ್ರಿಪ್ಷನ್ ಏನಿದೆ ಅದರದ್ದು ಡೀಟೇಲ್ಸ್ ಫುಲ್ ಗೊತ್ತಾಗುತ್ತೆ. ರಿಮೂವ್ ಬಿಫೋರ್ ಇನ್ಸ್ಟಾಲಿಂಗ್ ಅಂತ ಸ್ಟಿಕ್ಕರ್ ಹಾಕಿದ್ದಾರೆ. ಮತ್ತು ಇದು ಒಳ್ಳೆ ಕಂಪ್ನಿ. ಇದು ನೀವು ಕೇಳಿರ್ಬೋದು, ಸಿಯಾಗೇಟ್, ಕಿಂಗ್ಸ್ಟನ್ನು, ವೆಸ್ಟರ್ನ್ ಡಿಜಿಟಲು ಇವರೆಲ್ಲ ತುಂಬ ಫೇಮಸ್ಸು ಹಾರ್ಡ್ ಡ್ರೈವ್ಗಳು ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ. ಇಷ್ಟು ಕಡಿಮೆ ಬೆಲೆಗೆ ಸಿಗ್ತಾ ಇರೋದು ಅಡ್ವಾಂಟೇಜ್. ಸೊ ನೀವು ಯಾರಾದರೂ ಅಪ್ಗ್ರೇಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇದು ಒಳ್ಳೆ SSD ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಟೈಮ್ ಸೇವ್ ಆಗುತ್ತೆ. ಸೊ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ, ಪ್ಯಾಕಿಂಗ್ ಆಗಿರಲಿ ಮತ್ತು ಆ ಪ್ಲಾಸ್ಟಿಕ್ ಕ್ವಾಲಿಟಿ ಆಗಿರಲಿ ಎಲ್ಲ ಚೆನ್ನಾಗಿದೆ. ಇದು ಪವರ್ ಕೇಬಲ್ ಸಟಾ ಕೇಬಲ್ಲು ಮತ್ತು ಅದು ಡೇಟಾ ಟ್ರಾನ್ಸ್ಫರ್ ಸಟಾ ಕೇಬಲ್ ಸೇಮ್ ಮೊದಲು ಹೇಗೆ ಯೂಸ್ ಮಾಡ್ತಾಯಿದ್ವು ಅದೇ ರೀತಿ. ಯಾರು ಬೇಕಾದ್ರಿಂದ ಇನ್ಸ್ಟಾಲ್ ಮಾಡ್ಕೋಬೋದು. ತುಂಬಾ ಲೈಟ್ ವೈಟ್. ನೋಡಿ, ಒಂದು ಕೈಯಲ್ಲಿ ಈಗ ಇಟ್ಕೋಬೋದು. 30 gram ಆಗಿರೋದ್ರಿಂದ ಆಲ್ಮೋಸ್ಟ್ ಒಂದು ಬೆಟ್ಟಲ್ಲೇ ಬೇಕಾದ್ರೆ ಇಟ್ಕೋಬೋದು. ಸೊ ಈ ಸ್ಕ್ರೂಗಳಿದೆಯಲ್ಲ, ಈ ಸ್ಕ್ರೂ ಡೆಸ್ಕ್ಟಾಪ್ ಯಾರು ಇನ್ಸ್ಟಾಲ್ ಮಾಡ್ತಾರೆ ಅವ್ರಿಗಿದ್ದು ಬೇಕೇ ಬೇಕು. ಇದನ್ನು ನಾವು ಡೆಸ್ಕ್ಟಾಪ್ ಒಳಗಡೆ ಫಿಕ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೋಡಿ, ಇದು ಫ್ರಂಟ್ ಲುಕ್ ಹೇಗಿರುತ್ತೆ ಅಂತ. ಸೊ ನಾನೊಂದು ಪ್ರಯತ್ನ ಪಡ್ತಾಯಿದ್ದೀನಿ ಹಳೆ ಹಾರ್ಡ್ ಡ್ರೈವ್ಗೂ ಮತ್ತು ಹೊಸ SSDಗೂ ಕಂಪೇರ್ ಮಾಡಿ ನೋಡೋಣ ಅಂತ. ಬನ್ನಿ, ಇದು 10 ವರ್ಷ ಹಳೆಯದು. ಇದು SSD ಬಂದು ಈಗ January 2023 ಇದು. ಕಂಪೇರೇ ಮಾಡೋಕ್ಕಾಗೋದಿಲ್ಲ. ಸೈಜು ಬಿಟ್ಟರೆ ವೆಯ್ಟು, ಆಮೇಲೆ ಇದರದ್ದು ಪರ್ಫಾರ್ಮೆನ್ಸು ತುಂಬಾ ಸೂಪರ್ ಆಗಿದೆ. ಸೊ ಸೇಮ್ ಅದೇ ಥರ ನೋಡಿ, ಕೇಬಲ್ಸ್ ಕನೆಕ್ಟ್ ಮಾಡೋದು ಬೇರೆ ಏನು ಚೇಂಜಸ್ ಇಲ್ಲ. ಹಳೆ ಕೇಬಲ್ಲು, ಹಳೆ ಡೆಸ್ಕ್ಟಾಪು, ಯಾರಾದರೂ ತುಂಬ ಹಳೆಯದೆಲ್ಲ ಯೂಸ್ ಮಾಡ್ತಾಯಿದ್ರೆ ನೀವು ಆರಾಮಾಗಿ ಹೊಸ ಈ SSD ಹಾಕಿ ಸಾಫ್ಟ್ವೇರ್ OS ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. 5-10% ನಿಮ್ಗೆ ಅಂದರೆ 5-10% ನಿಮಗೆ ಪರ್ಫಾರ್ಮೆನ್ಸ್ ನಿಮಗೆ ಚೇಂಜ್ ಆಗಿರೋದು ಗೊತ್ತಾಗುತ್ತೆ, ಫಾಸ್ಟಾಗಿರೋದು ಗೊತ್ತಾಗುತ್ತೆ. ಇದನ್ನು ಅಲ್ಲಿಡೋಣ. ನೀವು ತೊಗೊಂಡ್ರೆ ದಯವಿಟ್ಟು 2.5 inches ತೊಗೊಳ್ಳಿ, ಇಲ್ಲಾಂದರೆ 3.5 inches. ನೋಡಿ, ಇಷ್ಟು ದೊಡ್ಡದಿರುತ್ತೆ. ಇದನ್ನು ಡೆಸ್ಕ್ಟಾಪಿಗೆ ಮಾತ್ರ ಹಾಕಬೇಕು ಮತ್ತು ಲ್ಯಾಪ್ಟಾಪ್ಗೆ ಹಾಕೋದಕ್ಕಾಗೋದಿಲ್ಲ. ಹಾಗೆ ನೀವು 2.5 inches ತೊಗೊಳ್ಳೋದ್ರಿಂದ ನೀವೇನಾದರೂ ಎನ್ಕ್ಲೋಸರ್ ಪರ್ಚೇಸ್ ಮಾಡಿದ್ರೆ ಅದನ್ನು ಎಕ್ಸ್ಟರ್ನಲ್ ಹಾರ್ಡ್ ಡ್ರೈವ್ ಆಗಿ ಕೂಡ ಕನ್ವರ್ಟ್ ಮಾಡ್ಬೋದು. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ನಾನು ನಿಮಗೆ ತೋರಿಸ್ತೇನೆ. ಏನು ಡಿಫ್ರೆನ್ಸ್ ಇಲ್ಲ ನೋಡಿ, ಎಷ್ಟು ಸ್ಪೇಸ್ ಉಳಿಯುತ್ತೆ. ಇದು 30 ಗ್ರಾಮು,
ಇದು ಆಲ್ಮೋಸ್ಟ್ ಅರ್ಧ ಕೆ ಜಿ ಮೇಲಿದೆ, ಕಂಪೇರೇ ಮಾಡೋಕ್ಕಾಗಲ್ಲ. ಅದು ಅಲ್ದಿರೋ ಜಾಗ ಕೂಡ ಉಳಿಯುತ್ತೆ. ನೀವೊಂದು ಪಾಕೆಟಲ್ಲಿ ಇಟ್ಕೋಬೋದು, ಶರ್ಟ್ ಪಾಕೆಟಲ್ಲಿ ಇಟ್ಕೋಬೋದು, ಬಟ್ ಇದನ್ನು ಇಡೋಕ್ಕಾಗಲ್ಲ. ನೋಡಿ ಎಷ್ಟು ಜಾಗ ವೇಸ್ಟ್. ಹಳೆ ಟೆಕ್ನಾಲಜಿ ವೇಸ್ಟ್ ಅನ್ನೋದಕ್ಕಿಂತ ಇದು ಹಳೆ ಟೆಕ್ನಾಲಜಿ. ಇದು 500 GB ಸಿಯಾ ಗೇಟ್ ಹಾರ್ಡ್ ಡ್ರೈವ್. ಇದು 3.5 inches, ಇದು 2.5 inches. ಡಿಫ್ರೆನ್ಸ್ ನೋಡಿ ಹೇಗಿದೆ. ಪರ್ಫಾರ್ಮೆನ್ಸ್ ಮಾತ್ರ 40 GB 5-10 ಹೆಚ್ಚಿಗಿದೆ. ಸೊ ಯಾರಾದರೂ ಹಳೆ ಲ್ಯಾಪ್ಟಾಪ್ ಯೂಸ್ ಮಾಡ್ತಾಯಿದ್ರೆ, ಡೆಸ್ಕ್ಟಾಪ್ ಯೂಸ್ ಮಾಡ್ತಾಯಿದ್ರೆ, ದಯವಿಟ್ಟು SSDಗೆ ಚೇಂಜ್ ಮಾಡ್ಕೊಳ್ಳಿ. ಇಷ್ಟು ಕಡಿಮೆ ಬೆಲೆಗೆ ಸಿಗ್ತಾಯಿದೆ. ಸೊ ನಿಮಗೆ ಇದು 1299 ರೂಪಾಯಿಗೆ ಅಮೆಝಾನಲ್ಲಿ ಸಿಗ್ತಾಯಿದೆ. ಸೊ ಒಳ್ಳೆ ಡೀಲ್, ಎಲ್ಲರಿಗೂ ವಿಶ್ ಗುಡ್ ಲಕ್. ಧನ್ಯವಾದಗಳು ಸ್ನೇಹಿತರೆ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ.